ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೇಬೇಕು, ಆದರೆ ಆ ಸಾವು ಯಾವಾಗ ಬರುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಒಬ್ಬ ಮನುಷ್ಯನು ಸಾಯಲಿದ್ದಾನೆ ಎನ್ನುವುದು ಅವನಿಗೆ 2 ವಾರಗಳ ಮುಂಚಿತವಾಗಿಯೇ ಗೊತ್ತಾಗುತ್ತಂತೆ. ನಿಮಗೆ ಇದು ನಂಬೋದಕ್ಕೆ ಆಗ್ತಿಲ್ವಾ? ನಂಬಲೇಬೇಕು, ಯಾಕೆಂದರೆ ಅದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗಿದೆ. ಹಾಗಾದರೆ ಈ ಸಂವೇದನಾಶೀಲ ವೈಜ್ಞಾನಿಕ ಅಧ್ಯಯನವು ಹೇಳಿದ್ದಾದರೂ ಏನು? ಇತ್ತೀಚಿನ ಒಂದು ಸಂಶೋಧನೆಯಲ್ಲಿ ಸಾವಿನ ಚಿಹ್ನೆಗಳು ಕೇವಲ ಒಂದಲ್ಲ ಅನೇಕ ರೀತಿಯಾಗಿ ಬರಲು ಪ್ರಾರಂಭಿಸುತ್ತವೆ ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಅನೇಕ ಜನರು ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಇತರರು ಅದನ್ನು ತಳ್ಳಿಹಾಕುತ್ತಾರೆ. ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಸಾವಿನ ಚಿಹ್ನೆಗಳು ತಿಳಿದಿರುವುದಿಲ್ಲ. ತಮ್ಮ ಪ್ರೀತಿಪಾತ್ರರು ಇದ್ದಕ್ಕಿದ್ದಂತೆ ಸತ್ತಾಗ ಅವರು ದುಃಖದಲ್ಲಿ ಮುಳುಗುತ್ತಾರೆ. ಅದ್ಯಾಗೋ ಆರೋಗ್ಯ ತಜ್ಞರು ಸಂಶೋಧನೆಯ ಸಾವಿನ ಚಿಹ್ನೆಗಳು ಸಾವಿಗೂ ಕೆಲವು ದಿನಗಳ ಮೊದಲು ಕಾಣಿಸಿಕೊಳ್ಳುತ್ತವೆ ಎಂದು ಬಹಿರಂಗಪಡಿಸಿದ್ದಾರೆ. ಈ ಸಂಶೋಧನೆಯ ಪ್ರಕಾರ ಒಬ್ಬ ವ್ಯಕ್ತಿ ಸಾವು ಸಮೀಪಿಸಿದಾಗ ಆತನ ಆಹಾರ ಮತ್ತು ಪಾನೀಯ ಕಡಿಮೆಯಾಗುತ್ತದೆ. ಇನ್ನು ವ್ಯಕ್ತಿಯು ಮೊದಲಿಗಿಂತ ಕಡಿಮೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ಈ ಅಸಾಮಾನ್ಯ ಲಕ್ಷಣಗಳು ಭವಿಷ್ಯದಲ್ಲಿ ಏನಾದರೂ ಕೆಟ್ಟದ್ದು ಸಂಭವಿಸಲಿದೆ ಎಂಬುದರ ಸಂಕೇತವಾಗಿದೆ. ಒಬ್ಬರ ಸಾವಿಗೆ 1 ಅಥವಾ 2 ವಾರಗಳು ಉಳಿದಾಗ ಸಾವಿನ ಲಕ್ಷಣಗಳು ಹೆಚ್ಚು ಸ್ಪಷ್ಟವಾಗುತ್ತದೆ. ಈ ಹಂತದಲ್ಲಿ ವ್ಯಕ್ತಿಯು ಎಲ್ಲ ಸಮಯದಲ್ಲೂ ದಣಿದಂತೆ ಮತ್ತು ನಿರ್ಜೀವವಾಗಿರುತ್ತಾನೆ. ಆತ ತುಂಬಾ ದುರ್ಬಲನಾಗಿ ಕಾಣುತ್ತಾನೆ. ಇನ್ನು ಆತ ಬಯಸಿದ್ರೂ ಹಾಸಿಗೆಯಿಂದ ಎದ್ದೇಳಲು ಸಾಧ್ಯವಾಗೋಲ್ಲ. ಇನ್ನು ಆತನ ನಿದ್ರೆ ಎಚ್ಚರದ ಮಾದರಿಯು ಬದಲಾಗುತ್ತೆ. ಈ ಸಮಯದಲ್ಲಿ ಸಾವಿಗೆ ಹತ್ತಿರವಾಗಿರುವವರ ಹಸಿವು ಮತ್ತು ಬಾಯಾರಿಕೆಯು ಬಹಳ ಕಡಿಮೆಯಾಗುತ್ತೆ. ಅವರ ಹೃದಯ ಬಡಿತ, ರಕ್ತದೊತ್ತಡ ಮತ್ತು ಉಸಿರಾಟದ ವಿಧಾನದಲ್ಲಿ ಬದಲಾವಣೆಗಳಾಗಲಿವೆ. ಮರಣವು 3-4 ದಿನಗಳವರೆಗೆ ಉಳಿದಾಗ ವ್ಯಕ್ತಿಯ ಮಾನಸಿಕ ಸ್ಥಿತಿ ಮತ್ತು ಚಟುವಟಿಕೆಗಳು ಸಹ ಬದಲಾಗುತ್ತದೆ. ಸಾವು ಹತ್ತಿರವಿರುವಾಗ ತನ್ನ ಬಗ್ಗೆ ಮರೆತು ಬಿಡುವ ಸಾಧ್ಯತೆ ಇನ್ನೂ ಇದೆ. ಇನ್ನು ಕೇಳುವ ಪ್ರಶ್ನೆಗಳಿಗಿಂತ ಆತ ಖಂಡಿತವಾಗಿಯೂ ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ. ಆದರೂ ಆತ ಅನೇಕ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಿಲ್ಲ. ಸಾವಿನ ಸಮಯ ಸಮೀಪಿಸುತ್ತಿದ್ದಂತೆ ಆತನ ಕೈಗಳು, ಕಾಲುಗಳು ಮತ್ತು ಮೊಣಕಾಲುಗಳ ಚರ್ಮ ನೀಲಿ ನೇರಳೆ ಬಣ್ಣಕ್ಕೆ ತಿರುಗಬಹುದು. ಮೂತ್ರ ವಿಸರ್ಜನೆ ಮತ್ತು ಕರುಳಿನ ಚಲನೆಗಳು ನಿಲ್ಲಬಹುದು. ಇನ್ನು ದೇಹದ ಉಷ್ಣತೆ ಕುಸಿಯುತ್ತದೆ. ಕೆಲವರಿಗೆ ಉಸಿರಾಟದ ತೊಂದರೆಗಳು ಎದುರಾಗಬಹುದು. ಅಂದಾಗೆ ಇವೆಲ್ಲ ಲಕ್ಷಣಗಳು ಅಪಘಾತಗಳಲ್ಲಿ ಸಾಯುವವರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಈ ರೋಗ ಲಕ್ಷಣಗಳು ಅನಾರೋಗ್ಯದಿಂದ ಬಳಲುತ್ತಿರುವವರಲ್ಲಿ ಮಾತ್ರ ಕಂಡುಬರುತ್ತೆ.